ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ನಾನು ಸಲ್ಲಿಸಿದ್ದಂತಹ ನಾಮಪತ್ರವನ್ನ ವಾಪಸ್ ಪಡೀಲಿಕ್ಕೆ ಅಥವಾ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಯಾವುದೇ ರೀತಿಯಿಂದ ಯಾವುದೇ ವ್ಯಕ್ತಿಗಳಿಂದ ಯಾರಿಂದಲೂ ಕೂಡ ಒಂದು ನಯಾಪೈಸ ಹಣವನ್ನು ಕೂಡ ನಾನು ಪಡೆದಿಲ್ಲ ಅಂತ ಅನ್ನೋದನ್ನ ಈ ಸ್ವಾಮಿಯ ಸನ್ನಿಧಿನಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ನಾಮಪತ್ರವನ್ನು ವಾಪಸ್ ಪಡೀಲಿಕ್ಕೆ ಕೋಟಿ ಕೋಟಿ ಹಣದ ಡೀಲ್ ಆಗಿದೆ ಅಂತ ಆ ಬಗ್ಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಆ ಸ್ವಾಮಿಯ ಸನ್ನಿಧಿನಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ, ಆತನ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ನಾಮಪತ್ರವನ್ನು ವಾಪಸ್ ಪಡೀಲಿಕ್ಕೆ ಆಗಲಿ ಅಥವಾ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಆಗಲಿ ನಾನು ಯಾರಿಂದಲೂ ಯಾವ ಪಕ್ಷದಿಂದಲೂ ಕೂಡ ಒಂದು ರೂಪಾಯಿ ಒಂದು ನಯಾ ಪೈಸ ಹಣವನ್ನು ಕೂಡ ನಾನು ಪಡೆದಿಲ್ಲ ಅಂತ ಅನ್ನೋದನ್ನ ನಾನು ರಾಜ್ಯದ ಜನರಿಗೆ ಮತ್ತೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಂಥ ಭರವಸೆ ಇಟ್ಕೊಂಡಿರ್ತಕ್ಕಂಥ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಜನಗಳಿಗೆ ಸ್ಪಷ್ಟಪಡಿಸಲಿಕ್ಕೆ ಈ ಸ್ವಾಮ್ಯ ಸನ್ನಿಧಿನಲ್ಲಿ ನಾನು ಇಷ್ಟಪಡ್ತೀನಿ. ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ನಾನು ಸಲ್ಲಿಸಿದ್ದಂತಹ ನಾಮಪತ್ರವನ್ನ ವಾಪಸ್ ಪಡೀಲಿಕ್ಕೆ ಅಥವಾ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಯಾವುದೇ ರೀತಿಯಿಂದ ಯಾವುದೇ ವ್ಯಕ್ತಿಗಳಿಂದ ಯಾರಿಂದಲೂ ಕೂಡ ಒಂದು ನಯಾ ಪೈಸ ಹಣವನ್ನು ಕೂಡ ನಾನು ಪಡೆದಿಲ್ಲ ಅಂತ ಅನ್ನೋದನ್ನ ಈ ಸ್ವಾಮಿಯ ಸನ್ನಿಧಿನಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ನಾಮಪತ್ರವನ್ನು ಚುನಾವಣಾ ಪ್ರಕ್ರಿಯೆ ಮತದಾನ ಮುಗಿದ ಮೇಲೆ ಏಕಾಏಕಿ ಅನ್ನೋನ್ ಇನ್ಸಿಗ್ನಿಫಿಕೆಂಟ್ ಪರ್ಸನಾಲಿಟೀಸ್, ಸಮಾಜದಲ್ಲಿ ಯಾವುದೇ ಸ್ಥಾನಮಾನಗಳು ಇಲ್ಲದಲ್ಲಿ ಇರತಕ್ಕಂಥ ಇಬ್ಬರು ವ್ಯಕ್ತಿಗಳ ಮಧ್ಯೆ ಒಂದು ಆಡಿಯೋ ಸಂಭಾಷಣೆ ನಡೀತದೆ, ಸಂಭಾಷಣೆ. ಅದರಲ್ಲಿ ನಾನು ನಾಮಿನೇಷನ್ನ ನಾಮಪತ್ರವನ್ನು ವಾಪಸ್ ತೆಗೀಲಿಕ್ಕೆ ಕೋಟಿ ಕೋಟಿ ಡೀಲ್ ನಡೆದಿದೆ ಹಾಗೆ ಅಂತ ಹೇಳ್ಬಿಟ್ಟು ಅವರು ಇಬ್ಬರು ಬೇರೆಯವರು ಮಾತನಾಡ್ತಕ್ಕಂಥದ್ದು, ಮೂರನೇ ವ್ಯಕ್ತಿಗಳು ಮಾತನಾಡ್ತಕ್ಕಂಥದ್ದು, ಮೋಸ್ಟ್ ಇನ್ಸಿಗ್ನಿಫಿಕೆಂಟ್ ಪರ್ಸನ್ಸ್ ಇದೆ ಡಿಸ್ಟ್ರಿಕ್ಟ್. ಅದರ ಆಧಾರದ ಮೇಲೆ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಹೆಚ್ಚು ಹೈಪ್ ಆಗಿ ಆ ವಿಚಾರ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಇಲ್ದಲೆ ಬೇರೆಯವರು ಮೂರನೇವರು ಮಾಡಿರ್ತಕ್ಕಂಥ ಚರ್ಚೆಗೆ ನನ್ನ ಮೇಲೆ ಒಂದು ರೀತಿಯಲ್ಲಿ ತಪ್ಪು ಸಂದೇಶ ರಾಜ್ಯಕ್ಕೆ ಹೋಗೋ ರೀತಿಯಲ್ಲಿ ಮುದ್ದನಮೇಗೌಡರು ಲೋಕಸಭೆಗೆ ಅವರು ಸಲ್ಲಿಸಿದಂಥ ನಾಮಪತ್ರವನ್ನು, ಚುನಾವಣೆಗೆ ಸಲ್ಲಿಸಿದ ನಾಮಪತ್ರವನ್ನು ವಾಪಸ್ ಪಡೀಲಿಕ್ಕೆ ಕೋಟಿ ಕೋಟಿ ಹಣ ಡೀಲ್ ಆಗಿದೆ ಹಾಗೆ ಅಂತ ಅನ್ನೋ ಒಂದು ತಪ್ಪು ಸಂದೇಶ ಈ ರಾಜ್ಯದ ಜನಕ್ಕೆ ಹೋಗ್ತದೆ. ಆ ತಪ್ಪು ಸಂದೇಶದ ಹಿಂದೆ ಮತ್ತೆ ನನ್ನ ರಾಜಕೀಯ ಬೆಳವಣಿಗೆಯನ್ನು ಸಹಿಸದಲ್ಲಿರ್ತಕ್ಕಂಥವ್ರು ಅಥವಾ ರಾಜಕೀಯವಾಗಿ ನನಗೆ ಕೇಡನ್ನು ಉಂಟು ಮಾಡಬೇಕು ಅಂತ ನಡೆಸ್ತಾ ಇರತಕ್ಕಂಥ ಒಂದು ವಿಚಿತ್ರಕಾರಿಕ ಮತ್ತು ವಿಕೃತ ಮನಸ್ಥಿತಿ ಇರತಕ್ಕಂಥ ಕೆಲವು ವ್ಯಕ್ತಿಗಳು ಇದನ್ನೆಲ್ಲ ಮಾಡಿದ್ದಾರೆ. ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅಂಥ ವಿಕೃತ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳಿಗೆ ಭಗವಂತ ಒಳ್ಳೆಯ ಮನಸ್ಸು ಕೊಡಲಿ ಹಾಗೆ ಅಂತ.